ಎಲ್ರಿಗೂ ನಮಸ್ಕಾರ. ನಾನು ಮಧುಚಂದನ್ ಎಸ್ ಸಿ, ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಹೋರಾಟ ಸಮಿತಿಯ ಅಧ್ಯಕ್ಷ. ನಿಮ್ಮೆಲ್ರಿಗೂ ತಿಳಿದಿದೆ, ಮನ್ಮೂಲಲ್ಲಿ 191 ನೇಮಕಾತಿ ಪ್ರಕ್ರಿಯೆ ಶುರುವಾಗಿದೆ, ನೋಟಿಫಿಕೇಷನ್ ಕೂಡ ಆಗಿದೆ. ಅದರಲ್ಲಿ 187 ನೌಕರಿಯನ್ನು ನೋಟಿಫಿಕೇಷನ್ ಮಾಡಿದ್ದಾರೆ, ಸುಮಾರು ಜನ ಅಪ್ಲೈ ಮಾಡಿದ್ದಾರೆ ಹುದ್ದೆಗಳಿಗೆ. ನೀವು ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಹೋರಾಟ ಸಮಿತಿಯ ಸ್ಟ್ಯಾಂಡ್ ಏನು ಇದ್ರ ಮೇಲೆ ಅಂತ ಅನೇಕ ಜನ ಕೇಳ್ತಿದ್ದಾರೆ. ನೋಡಿ, ನೇಮಕಾತಿ ಮಾಡೋದು ತಪ್ಪು ಅಂತ ನಾವು ಹೇಳ್ತಿಲ್ಲ, ಆದರೆ ಇಲ್ಲಿ ನೇಮಕಾತಿ ಯಾವ ರೀತಿ ಮಾಡ್ತಿದ್ದಾರೆ ಮತ್ತು ಯಾಕೆ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕಾಗ್ತದೆ. ಸಂಸ್ಥೆ ಮೊದಲೇ ನಷ್ಟದಲ್ಲಿದೆ, ಒಂದು. ಎರಡನೇದು, ಸಂಸ್ಥೆ ಈಗಾಗಲೇ ಸಾಲ ಮಾಡ್ಕೊಂಡಿದ್ದಾರೆ. ಮತ್ತು ರೈತರಿಗೆ ಏನು ದರ, ನ್ಯಾಯಯುತವಾದ ದರ ಕೊಡಬೇಕು ಅದನ್ನು ಕೊಡ್ತಿಲ್ಲ. ರೈತರಿಗೆ ಪ್ರತಿ ಲೀಟ್ರ್ ಹಾಲಿಗೆ ದರವನ್ನು ಕಮ್ಮಿ ಮಾಡಿದ್ರೂ ಕೂಡ ಸಂಸ್ಥೆ ನಷ್ಟದಲ್ಲಿ ಇವತ್ತು ನಡೀತಾ ಇದೆ. ಮತ್ತು ಈ ನೇಮಕಾತಿ ನಿಮಗೆಲ್ಲ ಗೊತ್ತು, ಸಾರ್ವಜನಿಕ ವಲಯದಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಒಂದೊಂದು ಹುದ್ದೆಗೂ ಯಾವ ರೀತಿ ದುಡ್ಡು ನಡೀತಿದೆ, 25 ಲಕ್ಷ, 30 ಲಕ್ಷ, 40 ಲಕ್ಷ, ಈ ಥರ ದುಡ್ಡು ನೇಮಕಾತಿ ಇದು ಮಾಡೋಕ್ಕೆ ಬುಕ್ಕಿಂಗು ಶುರುವಾಗಿದೆ ಅಂತ ಸಾರ್ವಜನಿಕರು ಮಾತಾಡ್ತಿದ್ದಾರೆ. ಇದೆಲ್ಲ ನಿಮಗೆ ತಿಳಿದಿರುವಂಥ ವಿಚಾರ. ಯಾರು ಈ ನೇಮಕಾತಿ ಕಡೆ ಹೋಗ್ತಿದ್ದಾರೋ ಅವ್ರಿಗೆಲ್ಲ ಈಗಾಗಲೇ ಆಫರ್ಗಳು ಬಂದಿದೆ ಅಂತ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಈಗ ನೇಮಕಾತಿ ನಾವು ಏನು ಮಾಡಬೇಕು, ನಾವು ದುಡ್ಡು ಕೊಟ್ಬಿಟ್ಟು ನೇಮಕಾತಿಗೆ ಹೋಗ್ಬೇಕಾ ಬೇಡವೋ ಅನ್ನೋದನ್ನ ಕೂಡ ಜನ ಪ್ರಶ್ನೆ ಮಾಡ್ತಿದ್ದಾರೆ. ನಾನು ಹೇಳೋದು ಇಷ್ಟೇ, ದಯಮಾಡಿ ಮೆರಿಟ್ ಬೇಸಸ್ ಮೇಲೆ ಟ್ರೈ ಮಾಡಬೇಡಿ ಅಂತ ಹೇಳ್ತಿಲ್ಲ, ದಯಮಾಡಿ ಮೆರಿಟ್ ಬೇಸಸ್ಸಲ್ಲಿ ಟ್ರೈ ಮಾಡಿ. ಯಾವುದೇ ಕಾರಣಕ್ಕೂ ಯಾರಿಗೂ ದುಡ್ಡು ಕೊಟ್ಟು, ಮಧ್ಯವರ್ತಿಗಳಿಗೆ ದುಡ್ಡು ಕೊಟ್ಟು ನೀವು ನಿಮ್ಮ ನೇಮಕಾತಿ ಆಗುತ್ತೆ ಅಂತ ಭ್ರಮೆಯಲ್ಲಿ ಇರಬೇಡಿ. ನಿಮ್ಮ ದುಡ್ಡು ಸೇಫ್ ಆಗಿರಲಿ. ಈ 25-30 ಲಕ್ಷ ಅಂದರೆ ಸಣ್ಣ ಮೊತ್ತ ಅಲ್ಲ, ದೊಡ್ಡ ಮೊತ್ತ. ನೀವು ಕೆಲವರು ಜಮೀನು ಮಾರಿ, ಕೆಲವರು ಮನೆ ಮಠ ಮಾರಿ ಕೂಡ ನಾವು ನೇಮಕಾತಿ ಮಾಡಿಸ್ಕೊಳ್ತೀವಿ ಅಂತಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ನನ್ನ ಅನಿಸಿಕೆ. ನೋಡಿ, ಸಂಸ್ಥೆ ಹಿಂದಿನ ಅಧ್ಯಕ್ಷರು ಮೆಗಾ ಡೈರಿ ಮಾಡಿದ್ರೆ ಸಂಸ್ಥೆಯಲ್ಲಿ ನೌಕರರ ಸಂಖ್ಯೆ ಕಮ್ಮಿ ಆಗುತ್ತೆ ಅಂತ ಅನೇಕ ಬಾರಿ ಹೇಳಿದರು. ಆದರೆ ಈಗ ಸಂಸ್ಥೆ ನೇಮಕಾತಿ ಮೆಗಾ ಡೈರಿ ಇನ್ನೇನು ಓಪನ್ ಆಗೋ ಟೈಮಲ್ಲಿ ಈ 187 ಪೋಸ್ಟ್ಗೆ ಕರೆದಿದ್ದಾರೆ. ಇದು ಕಮ್ಮಿ ಆಗಬೇಕಾಗಿತ್ತು. ಇದಲ್ಲದೆ ಮೆಗಾ ಡೈರಿ ಓಪನ್ ಆಗ್ತಾ ಇದೆಯಲ್ಲ, ಅದು ಆಗೋದ್ರಿಂದ ಬೆಂಗಳೂರಿನಲ್ಲಿ ಕುಂಬಳಗೋಡಿನಲ್ಲಿ ಪ್ಲ್ಯಾಂಟ್ ಇದೆ, ಆ ಪ್ಲ್ಯಾಂಟ್ ಟೆಟ್ರಾಪ್ಯಾಕ್ ಪ್ಲ್ಯಾಂಟ್ ಇದೆ. ಆ ಪ್ಲ್ಯಾಂಟ್ ಮುಚ್ಚಿ ಮಂಡ್ಯದಲ್ಲೇ ಶುರು ಆಗ್ತದೆ ಇನ್ನು ಮುಂದೆ. ಆಗ ಅಲ್ಲಿ ಮುಚ್ಚಿದ್ರಿಂದ ಅಲ್ಲಿಂದ 25 ಜನ ಪರ್ಮನೆಂಟ್ ನೌಕರರು ವಾಪಸ್ ಮಂಡ್ಯಕ್ಕೆ ಬರ್ತಾರೆ, ಅವರು ಕೂಡ ಬರ್ತಾರೆ. ಆಮೇಲೆ ಸಂಸ್ಥೆಯಲ್ಲಿ ಗೇಟ್ ಎಂಟ್ರಿಯಿಂದ ಹಿಡಿದು ಒಳಗಡೆ ಎಲ್ಲ ಕೂಡ ಹೊರಗುತ್ತಿಗೆಗೆ ನೀಡಲಾಗಿದೆ, ಔಟ್ಸೋರ್ಸ್ ಮಾಡಿದೆ. ಇದು ಸೆಕ್ಯೂರಿಟಿ ಇರ್ಬೋದು, ಟ್ಯಾಂಕರ್ ಲೋಡಿಂಗು ಅನ್ಲೋಡಿಂಗ್ ಇರ್ಬೋದು, ಪ್ಯಾಕಿಂಗ್ ಇರ್ಬೋದು, ವಾಷಿಂಗ್ ಇರ್ಬೋದು, ಕ್ಲೀನಿಂಗ್ ಇರ್ಬೋದು, ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಕೂಡ ಹೊರಗುತ್ತಿಗೆಗೆ ನೀಡಲಾಗಿದೆ, ಔಟ್ಸೋರ್ಸ್ ಮಾಡಿದ್ದಾರೆ. ಅದಲ್ಲದೆ ಸುಮಾರು 1000 ಜನಕ್ಕೂ ಹೆಚ್ಚು ಟೆಂಪ್ರವರಿ ನೌಕರರಿದ್ದಾರೆ, ಪರ್ಮನೆಂಟ್ ನೌಕರರಿದ್ದಾರೆ. ಈ ಹಿಂದೆ ಕೂಡ 3 ವರ್ಷದಿಂದ ನೇಮಕಾತಿ ಮಾಡಬೇಕು ಅಂತ ಹೊರಟರು, ಆಗ ತಡೆ ಹಿಡಿದಿದ್ವು. ಆಗ ತಡೆ ಹಿಡಿದು ಈ 3 ವರ್ಷದಿಂದ ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ, ಯಾವುದೇ ಹೊಸ ನೇಮಕಾತಿ ಇಲ್ಲದೆ ನಡ್ಕೊಂಡು ಬರ್ತಿದೆ. ಆದರೂ ಈ ನೇಮಕಾತಿ ಯಾಕೆ ಅನ್ನೋದು ನಮ್ಮ ಪ್ರಶ್ನೆ. ಅದಲ್ಲದೆ ನಾವು ಹಿಂದೆ ನಮ್ಮ ಹೋರಾಟದ ಪ್ರತಿಫಲವಾಗಿ 72 ಕೋಟಿ ಹಗರಣ ಬಯಲಿಗೆ ಬಂತು, ಅದನ್ನು ರಿಕವರಿ ಮಾಡಬೇಕು ಅಂತ ಕೂಡ ಸರ್ಕಾರದಿಂದ ಆದೇಶ ಆಗಿತ್ತು. ಹಳೆ ಆಡಳಿತ ಮಂಡಳಿಯಿಂದ ರಿಕವರಿ ಮಾಡಬೇಕು ಅಂತ ಕೂಡ ಆದೇಶ ಆಗಿತ್ತು. ಅದ್ರ ಬಗ್ಗೆ ಈ ಹೊಸ ಆಡಳಿತ ಮಂಡಳಿ ಏನೂ ಕ್ರಮ ಕೈಗೊಂಡಿಲ್ಲ. ಮತ್ತು ಹಾಲು ನೀರು ಹಗರಣ CID ವಹಿಸಿ 6 ತಿಂಗಳಿಗೂ ಹೆಚ್ಚು ಆಗಿದೆ, ಆದರೂ ಕೂಡ ಬಗ್ಗೆ ಕೂಡ ಗಮನ ಇಲ್ಲ. ಈ ಅನೇಕ ಭ್ರಷ್ಟಾಚಾರಗಳು, ಮತ್ತೊಂದು ಮಗದೊಂದು ಹೊರಗಡೆ ಬರ್ತಾನೇ ಇದೆ. ಇದನ್ನೆಲ್ಲ ಸರಿಪಡಿಸಿ ಸಂಸ್ಥೆನ ಲಾಭದತ್ತ ಕೊಂಡೊಯ್ಯಿರಿ, ರೈತರಿಗೆ ಒಳ್ಳೆ ದರ ನೀಡಿ, ಹಾಲಿಗೆ ಪ್ರತಿ ಲೀಟ್ರಿಗೆ 35 ರೂಪಾಯಿ ಕೊಡಿ, ಸಂಸ್ಥೆನ ಲಾಭದತ್ತ ತೊಗೊಂಡೋಗಿ, ಸಾಲಗಳು ತೀರಿಸಿ, ಆಮೇಲೆ ನೀವು ನೇಮಕಾತಿ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ ಅನ್ನೋದು ನಾನು ಈ ಮೂಲಕ ತಿಳಿಯಬಯಸ್ತೇನೆ. ನಮಸ್ಕಾರ.